ಪತ್ರಿಕಾಗೋಷ್ಠಿಗೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಶಾಶ್ವತ ನೀರಾವರಿ ಹೋರಾಟವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಎಲ್ಲ ಗೆಳೆಯರು ಈಗಾಗಲೇ ಎಲ್ಲರನ್ನೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೈತ ಪರ, ಕನ್ನಡ ಪರ, ದಲಿತ ಪರ, ಕಾರ್ಮಿಕ ಪರವಾದಂಥ ಎಲ್ಲ ಸಂಘಟನೆಗಳನ್ನು ಒಗ್ಗಟ್ಟಾಗಿ ತಗೊಂಡು ಇವತ್ತು ಕೋಲಾರದಲ್ಲಿ ಭಾಳ ಯಶಸ್ವಿಯಾಗಿ ಹೋರಾಟವನ್ನು ಮುನ್ನಡೆಸ್ಕೊಂಡು ಬರಲಾಗ್ತಾ ಇದೆ. ಈ ಭಾಳ ಒಂದು ಪ್ರಮುಖವಾದಂಥ ಒಂದು ಕಾಲಘಟ್ಟದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ಹಲವಾರು ವಿಚಾರಗಳನ್ನು ಮಂಡಿಸಲಿಕ್ಕೆ ನಾವು ಇವತ್ತು ಮುಂದೆ ಬಂದಿದ್ದೀವಿ. ಇವತ್ತು ಹೇಳ್ತಿರುವಂಥ ವಿಚಾರಗಳೇನು ಯಾವುದನ್ನು ಹೊಸದಲ್ಲ, ಬೇಡಿಕೆಯೂ ಹೊಸದಲ್ಲ. ಸುಮಾರು 10-12 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಸರ್ಕಾರಗಳ ಮುಂದೆ ಕೇಳ್ಕೊಂಡು ಬಂದಿದ್ದಂಥದ್ದನ್ನೇ ಇವತ್ತೂ ಅದನ್ನೇ ಕೇಳ್ಕೊಂಡು ಬರ್ತಾ ಇದ್ದೀವಿ. ಯಾಕಪ್ಪ ಪದೇ ಪದೇ ಅದನ್ನೇ ಕೇಳ್ತಿದ್ದೀವಿ ಅಂದರೆ, ನಮ್ಮ ಜಿಲ್ಲೆಗಳ ಈ ಶಾಶ್ವತ ನೀರಾವರಿ ಹೋರಾಟದ ಬೇಡಿಕೆ ಏನಿತ್ತು ಅದು ಇವತ್ತಿಗೂ ಪರಿಹಾರ ಆಗಿಲ್ಲ. ಹಾಗಾಗಿ ಬೇಡಿಕೆ ಮಾತ್ರ ಯಥಾಸ್ಥಿತಿಯಲ್ಲಿದೆ. ಇವತ್ತು ಅದಕ್ಕೊಂದು ವಿಶೇಷವಾದಂಥ ಒಂದು ಸನ್ನಿವೇಶ ಬಂದಿರತಕ್ಕಂಥದ್ದು, ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಕಳೆದ 4 ತಿಂಗಳಂದರೆ ಜೂನ್ ಜುಲೈನಲ್ಲಿ ಒಂದು ಪ್ರಕಟಣೆಯನ್ನು ಮಾಡಿದ್ರು. ಈ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ತಲಾ 75 ಕೆರೆಗಳನ್ನು ಪ್ರಧಾನಮಂತ್ರಿ ಕಚೇರಿನೇ ಮುಂದೆ ಬಂದು ಅದನ್ನು ಅಭಿವೃದ್ಧಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದನ್ನು ನಾವೆಲ್ಲ ಸ್ವಾಗತ ಮಾಡಿದ್ವಿ. ಆದರೆ ಪ್ರಧಾನಮಂತ್ರಿ ಕಚೇರಿಗೆ ಮತ್ತು ಜಲಶಕ್ತಿ ಮಂತ್ರಾಲಯ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಒಂದು ಪತ್ರವನ್ನು ಬರೆದ್ವಿ. ಆಗಲೇ ಸ್ವಾಮಿಗೆ ಈಗ ಈ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಇದು ಭೌಗೋಳಿಕವಾಗಿ ಬೇರೆ ಬೇರೆ ಆಗಿದ್ರೂ ಎಲ್ಲ ಸಾಂಸ್ಕೃತಿಕವಾಗಿ ಸಂಘಟನಾತ್ಮಕವಾಗಿ ಎಲ್ಲನೂ ನಾವು ಸಮಸ್ಯೆಗಳನ್ನು ಸೇರ್ಕೊಂಡಂತೆ ಎಲ್ಲ ಜೊತೆಯಲ್ಲಿದೆ. ಹಾಗಾಗಿ ಈ ಜಿಲ್ಲೆಗಳಲ್ಲಿ 4,000 ಕೆರೆಗಳಿದ್ದಾವೆ. ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1,000 ಚಿಲ್ಲರೆ ಕೆರೆ ಇದೆ. ಈ 5,000 3 ಜಿಲ್ಲೆಗಳಲ್ಲಿ 5,400 ಕೆರೆ ಇದ್ದರೆ ನೀವು 75 ಕೆರೆಯನ್ನು ಮಾಡುವುದರಿಂದ ನಮಗೆ ನಿರೀಕ್ಷಿತವಾದಂಥ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಈ ಕನಿಷ್ಠ ಈ 3 ಜಿಲ್ಲೆಗಳನ್ನು, ಯಾಕೆಂದರೆ ಇಡೀ ದೇಶದಲ್ಲಿ ಈ ಜಿಲ್ಲೆಗಳಷ್ಟು ಅಂತರ್ಜಲವನ್ನು ಬಗೆದಿರತಕ್ಕಂಥ, ಅಂತರ್ಜಲವನ್ನು ಅತಿ ಬಳಕೆ ಮಾಡಿರತಕ್ಕಂಥ ಜಿಲ್ಲೆಗಳು ಈ ದೇಶದಲ್ಲಿ ಎಲ್ಲೂ ಇಲ್ಲ. ಅದರ ಜೊತೆಗೆ ಯಾವುದೇ ನೀರಿನ ಮೂಲಗಳಿಲ್ಲ. ಈಗ ನಮ್ಮ ಹಿಂದಿನ ಎಲ್ಲ ಸರ್ಕಾರಗಳು ಏನು ಮಾಡ್ತಿದ್ವು ಅಂದರೆ, ಈ ಜಿಲ್ಲೆಗಳಲ್ಲಿ ಫ್ಲೋರೈಡು ನೈಟ್ರೇಟ್ಸ್ ಬರ್ತಾ ಇದೆ ಕುಡಿಯೋ ನೀರಿನಲ್ಲಿ, ಅದರಿಂದ ಹಲವಾರು ರೀತಿಯ ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ಈ ಜಿಲ್ಲೆಗಳಿಗೆ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ 100 ಕಾರ್ಯಕ್ರಮಗಳನ್ನು ತಂದ್ವಿ, 100 ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳ್ತಾ, ಮತ್ತು ಅದರ ಜೊತೆಗೆ ಎತ್ತಿನಹೊಳೆ ಅನ್ನುವಂಥ ಯೋಜನೆಯನ್ನು ತಂದ್ವಿ ಅಂತ ಹೇಳ್ತಾ, ಅದಕ್ಕೊಂದು 13,000 ಕೋಟಿ ಖರ್ಚು ಮಾಡಿ ಈಗ ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿಯನ್ನು ತಂದು ಕೆಲವು ಕೆರೆಗಳಿಗೆ ನೀರನ್ನು ಬಿಟ್ಟಿದ್ದಾರೆ. ಆದರೆ 2022 ಭಾರತೀಯ ವಿಜ್ಞಾನ ಸಂಸ್ಥೆ ಒಂದು ಅಧ್ಯಯನ ಮಾಡುತ್ತದೆ, ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಕೊಳವೆ ಬಾವಿಗಳಲ್ಲಿ ಯುರೇನಿಯಂ ಇರುವಂಥದ್ದನ್ನು ಪತ್ತೆ ಮಾಡಿದೆ. ತಮಗೆಲ್ಲ ಗೊತ್ತಿದೆ, ಯುರೇನಿಯಂನ್ನು ಕುಡಿದ್ರೆ ಹಲವಾರು ಬಹು ಅಂಗಾಂಗಗಳು ವೈಫಲ್ಯ ಆಗುವಂಥದ್ದು ಇವತ್ತು ಅನೇಕ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಈ ಚಿಕಿತ್ಸೆ ಕೊಡುವಂಥ ವಿಧಾನಗಳಲ್ಲಿ ನೋಡಿದ್ರೆ ಗಣನೀಯವಾಗಿ ಈ ಪ್ರಮಾಣ, ಬಹು ಅಂಗಾಂಗ ವೈಫಲ್ಯಗಳ ಪ್ರಮಾಣ ಗಣನೀಯವಾಗಿರ್ತಾ ಇದೆ. ಅಂದರೆ ನಾವು ಕೇವಲ ಫ್ಲೋರೈಡ್ಸು ನೈಟ್ರೇಟ್ಸಿಂದ ಈ 10-15 ವರ್ಷಗಳಲ್ಲಿ 1,000 ಕೋಟಿ ಖರ್ಚು ಮಾಡಿದ್ರು ಎಲ್ಲಿಗೆ ಬಂದು ತಲುಪಿದ್ದೀವಿ ಅಂದರೆ, ಯುರೇನಿಯಮ್ಮು ಮತ್ತು ಆರ್ಸೆನಿಕ್ಕನ್ನು ಕುಡಿಯೋ ಮಟ್ಟಕ್ಕೆ ಬಂದು ತಲುಪಿದ್ದೀವಿ.
ಆ ನಿಟ್ಟಿನಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ಆದರೆ ಇವತ್ತು ಒಂದು ವಿಶೇಷವಾದಂಥ ಸನ್ನಿವೇಶ ಒದಗಿ ಬಂದಿರತಕ್ಕಂಥದ್ದು, ಅದೇ ಪ್ರಧಾನಮಂತ್ರಿಗಳು 11ನೇ ತಾರೀಕು ಈ ನಮ್ಮ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಒಂದು ಭಾವನಾತ್ಮಕವಾಗಿ ನಮ್ಮ ಜೊತೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಈ ನಾಡಿನ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆಯನ್ನು ನಮ್ಮ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಅನಾವರಣ ಮಾಡಲಿಕ್ಕೆ ಬರ್ತಾ ಇದೆ. ಮತ್ತು ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರತಿಮೆಗೆ ಪ್ರಗತಿಯ ಪ್ರತಿಮೆ ಇದು ಅನ್ನುವಂಥ ಹೆಸರನ್ನು ಸಹ ಇವತ್ತು ಕೊಟ್ಟಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪ್ಯಾರಿಟಿ, ಸಮೃದ್ಧಿಗೆ, ಸಮೃದ್ಧಿಗಾಗಿ ಮಾಡ್ತಾ ಇರತಕ್ಕಂಥ, ಪ್ರಗತಿಗಾಗಿ ಮಾಡ್ತಾ ಇರತಕ್ಕಂಥ ಪ್ರತಿಮೆ ಅಂತೇಳಿ ಕರ್ಕೊಳ್ತಾ ಇದೆ. ಆದರೆ ನಾವಿಲ್ಲಿ ಬಹಳಷ್ಟು ಗಮನಿಸಬೇಕಾಗಿರುವಂಥ ವಿಚಾರ ಏನೆಂದರೆ, ನಮ್ಮ ಜಿಲ್ಲೆಗಳ ಪ್ರಗತಿ ಇರತಕ್ಕಂಥದ್ದು ನೀರಿನಲ್ಲಿ, ಅದು ಕುಡಿಯುವ ನೀರು ಮತ್ತು ಈ ಭಾಗದಲ್ಲಿ ಯಥೇಚ್ಛವಾಗಿ ಫಲವತ್ತಾದ ಏನು ಭೂಮಿ ಇದೆ, ಆ ಕೃಷಿಯನ್ನೇ ನಂಬಿರತಕ್ಕಂಥ ಲಕ್ಷಾಂತರ ಕುಟುಂಬಗಳೇನಿದ್ದಾವೆ ಅವರಿಗೆ ನೀರಾವರಿಯನ್ನು ಮಾಡಿಕೊಡುವಂಥ ಒಂದು ಬಹಳ ಪ್ರಮುಖವಾದಂಥ ಒಂದು ಆ ಒಂದು ಫೆಸಿಲಿಟಿ ಕೊಟ್ಟರೆ ಖಂಡಿತ ಈ ಜಿಲ್ಲೆಗಳು ಅಭಿವೃದ್ಧಿಯಾಗೋದ್ರಲ್ಲಿ ಅಥವಾ ಪ್ರಗತಿಯನ್ನು ಕಾಣೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡರ ಪ್ರತಿಮೆ ಅಂದರೆ ಏನು, ಕೆಂಪೇಗೌಡರು ಏನಕ್ಕೆ ಅವರು ಭಾಳಷ್ಟು ಇಷ್ಟು 100 ವರ್ಷಗಳಾದ್ರೂ ಅವ್ರನ್ನ ನಾವು ಯಾಕೆ ನೆನೆಸ್ತಾ ಇದ್ದೀವಿ ಅಂದರೆ, ಅವರು ಮಾಡಿದಂಥ ಸಾಮಾಜಿಕ ನ್ಯಾಯ, ಅವರು ಕೊಟ್ಟಂಥ ಸಾಮಾಜಿಕ ನ್ಯಾಯ ಒಂದು ಕಡೆ. ಎರಡನೇದು ಬಹಳ ಮುಖ್ಯವಾಗಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಬೇಕಾದ್ರೆ, ಇವತ್ತು ನಾವು ಹಲವಾರು 1000 ವರ್ಷಗಳ ನಮ್ಮ ಇತಿಹಾಸವನ್ನು ನೋಡಿದ್ರೆ ಎಲ್ಲಿ ನದಿ ಇರ್ತದೋ ಅಲ್ಲಿ ಒಂದು ಪಟ್ಟಣವನ್ನು ನಗರವನ್ನು ನಿರ್ಮಾಣ ಮಾಡ್ತಾ ಬಂದಿರತಕ್ಕಂಥದ್ದು ನಾವು ಈ 1000 ವರ್ಷಗಳ ನಮ್ಮ ಇತಿಹಾಸವನ್ನು ನೋಡ್ಕೊಂಡು ಬಂದರೆ ನಾವು ಓದ್ತೀವಿ ನೋಡ್ತೀವಿ. ಆದರೆ ಬೆಂಗಳೂರು ನಗರವನ್ನು ಕಟ್ಟಬೇಕಾದ್ರೆ ಅಲ್ಲಿ ಯಾವುದೇ ನದಿ ಇರಲಿಲ್ಲ. ಆದರೆ ಅಂಥ ಕಡೆ ನದಿ ಕಟ್ಟುವಂಥ ಪ್ರಯತ್ನ ಮಾಡಿದಂಥ ಕೆಂಪೇಗೌಡರು ಅವರ ಆ ರಾಜ್ಯಕ್ಕೆ ಕುಡಿಯುವ ನೀರಿನ ಭದ್ರತೆಗಾಗಿ ಮತ್ತು ಆ ರಾಜ್ಯದ ರೈತರಿಗೆ ನೀರಾವರಿಯನ್ನು ಕೊಡುವಂಥ ಒಂದು ಒದಗಿಸುವಂಥ ಆ ನೀರಿನ ನೀರಾವರಿ ಒದಗಿಸುವಂಥ ಭದ್ರತೆಗಾಗಿ 100 ಕೆರೆಗಳನ್ನು ಕಟ್ಟಿ ಇವತ್ತು ಅದೊಂದು ಮೈಲಿಗಲ್ಲನ್ನು, ಅಂದರೆ ಕೆರೆಗಳಿದ್ದರೆ ಆ ಕೆರೆಗಳಲ್ಲಿ ಮಳೆ ಶೇಖರಣೆಯಾಗಿ ಅದರಿಂದ ಕುಡಿಯುವ ನೀರು, ದನ ಕರುಗಳಿಗೆ ನೀರು ಮತ್ತು ವ್ಯವಸಾಯಕ್ಕೆ ನೀರು, ವ್ಯವಸಾಯಕ್ಕೆ ನೀರು ಕೊಡೋದರಿಂದ ಏನು ರೈತರಿಗೆ ಉದ್ಯೋಗ ಒಂದೇ ಅಲ್ಲ, ಆ ರಾಜ್ಯಕ್ಕೆ ಆಹಾರದ ಭದ್ರತೆ ಸಿಗ್ತದೆ, ಆ ಪ್ರಜೆಗಳಿಗೆ ಆಹಾರದ ಭದ್ರತೆ ಸಿಗ್ತದೆ ಅಂತ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು 400-500 ವರ್ಷಗಳ ಹಿಂದೇನೆ ಅವರು ಕೊಟ್ಟಂಥ ಒಂದು ದೂರದರ್ಶಿ ಆಡಳಿತದ ಫಲವಾಗಿ ಇವತ್ತು ನಾವು ಅವ್ರನ್ನ ನೆನೆಸ್ತಾ ಇದ್ದೀವಿ, ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಆದರೆ ಅವರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಈ ಬಯಲುಸೀಮೆಯ ನೀರಾವರಿ ವಂಚಿತ ಈ ಜಿಲ್ಲೆಗಳಿಗೆ 10 ವರ್ಷಗಳಿಂದ, ಸುಮಾರು ನಾವು ಕಂಡಂತೆ 30 ವರ್ಷಗಳಿಂದ ನೀರಿನ ಭದ್ರತೆಗಾಗಿ ಹೋರಾಟ ಚಳುವಳಿ ನಡೀತಾ ಬರ್ತಾ ಇದೆ. ಆದರೆ ಅದು ಇಲ್ಲಿಯವರೆಗೆ ಯಾಕಪ್ಪ ಪರಿಹಾರ ಆಗಲಿಲ್ಲ ಅಂದರೆ, ಖಂಡಿತ ಖಡಾಖಂಡಿತವಾಗಿ ಹೇಳ್ಬೋದು, ನಮ್ಮನ್ನು ಆಳುವಂಥ ಇವತ್ತಿನ ರಾಜಕಾರಣ ಏನಿದೆ ಅವರಿಗೆ ದೂರದ ದೃಷ್ಟಿಯ ಕೊರತೆ, ಪ್ರಾಮಾಣಿಕತೆಯ ಕೊರತೆ, ಬದ್ಧತೆಯ ಕೊರತೆ ಇರೋದರಿಂದ ಇವತ್ತು ನಾವಿನ್ನೂ ಆ ನೀರಿನ ಸಂಕಷ್ಟದಲ್ಲೇ ಬದುಕುವಂಥ ಆ ನೀರಿನ ಸಂಕಷ್ಟದತ್ತೇನೆ ನಾವು ನಮ್ಮ ಎಲ್ಲ ನೋವುಗಳನ್ನು ಉಣ್ಣುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಇವತ್ತು ಏನು ನಮ್ಮ ಕೆರೆಗಳಿದ್ದಾವೆ, ಆ ಕೆರೆಗಳು ನೋಡಿ 2020, 2021, 2022ರಲ್ಲಿ ಕಂಡು ಕಾಣರಿಯದಂಥ, ಅಂದರೆ ಸುಮಾರು ಈ ಒಂದು 3-4 ದಶಕಗಳ ನಮ್ಮ ಮಳೆಯ ಪ್ರಮಾಣವನ್ನು ನೋಡಿದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆ ಈ 3 ವರ್ಷಗಳಲ್ಲಿ ಬಂದಿದೆ. ಒಂದು ಕಡೆ ಆ ಮಳೆ ಬಂದು ಈ ಏನು ಬೆಂಗಳೂರಿನ ಈ ತ್ಯಾಜ್ಯ ಕಲುಷಿತ ನೀರನ್ನು ನಮ್ಮ ಕೆಲವು ಕೆರೆಗಳಿಗೆ, ಅಂದರೆ ಕುಡಿಯುವ ನೀರಿಗೆ ಬಳಸುವಂಥ ಕೆರೆಗಳಿಗೆ ಬಿಟ್ಟಿದ್ರು, ಅದನ್ನೆಲ್ಲ ಫ್ಲಶ್ ಮಾಡಿ ಆಂಧ್ರಕ್ಕೆ ಮತ್ತು ತಮಿಳುನಾಡಿಗೆ ಕೊಟ್ಟು ಕಳಿಸಿ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ರಕ್ಷಣೆ ಮಾಡಿದೆ, ಆಗುವ ಅಪಾಯವನ್ನು ಸ್ವಲ್ಪ ಮುಂದೂಡಿದೆ. ಆದರೆ ಬಹಳ ನೋವಿನ ವಿಚಾರ ಏನಂದರೆ,
ಇಷ್ಟು ಸಾವಿರಾರು ಕೋಟಿಗಳು ಖರ್ಚು ಮಾಡಿದ್ರೂ ಈ ನದಿಗಳ ಪುನಶ್ಚೇತನ ಅಂತ ಕೆಲಸ ಮಾಡಿದ್ದಾರೆ, ಜಲಾನಯನ ಅಭಿವೃದ್ಧಿ ಅಂತ ಮಾಡಿದ್ದಾರೆ, ಕೆರೆಗಳ ಅಭಿವೃದ್ಧಿ ಅಂತ ಮಾಡಿದ್ದಾರೆ. ಇವತ್ತು ಎತ್ತಿನ ಹೊಳೆಯಲ್ಲಿ 570 ಕೆರೆಗಳಿಗೆ ಈ ಜಿಲ್ಲೆಗಳಿಗೆ ನೀರು ಹರಿಸ್ಬಿಡ್ತೀವಿ ಅಂತ ಹೇಳಿದರು. ಇಷ್ಟೆಲ್ಲ ಆದ್ರೂ ಯಾವುದಾದರೂ ಕೆರೆಯಲ್ಲಿ ಮೂಲ ಸ್ಥಿತಿಗೆ ಅದರ ಸ್ಟೋರೇಜ್ ಕೆಪಾಸಿಟಿಯನ್ನು ಮಾಡಿಕೊಳ್ಳಿಕ್ಕೆ ನಾವು ಸಾಧ್ಯ ಆಗಲಿಲ್ಲ. ಇವತ್ತು 5,400 ಕೆರೆಗಳೇನಿದ್ದಾವೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ. ಈ ಇಷ್ಟು ಮಾಡಿದರೆ 2 KRSನಲ್ಲಿ ತುಂಬಿಸಿಕೊಳ್ಳುವಷ್ಟು ನೀರು 2 ಪಟ್ಟು ಅಂದರೆ ಸುಮಾರು 80 TMCಯಷ್ಟು ನೀರನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಈ ಭಾಗದ ಲಕ್ಷಾಂತರ ಎಕರೆ ನೀರಾವರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತೇನು ಮಾಡಿದ್ದೀವಿ, ಕೆರೆಗಳ ತೂಪುಗಳನ್ನು ಮುಚ್ಕೊಂಡಿದ್ದೀವಿ, ಕೆರೆಯ ನೀರು ಕೇವಲ ಅಂತರ್ಜಲ ಮರುಪೂರಣಕ್ಕೆ ಅಂತ ಪಾಲಿಸಿ ಮಾಡ್ಕೊಂಡಿದ್ದೀವಿ. ಇವತ್ತು ಕೆರೆಗಳೆಲ್ಲ ಮೈದಾನಗಳಾಗಿದ್ದಾವೆ, ಕೆರೆಗಳಲ್ಲಿ ನೀರು ಶೇಖರಣಾ ಸಾಮರ್ಥ್ಯ ಕಡಿಮೆ ಆಗಿದೆ, ಕಾಲುವೆ ರಾಜಕಾಲುವೆಗಳೆಲ್ಲ ಒತ್ತುವರಿಯಾಗಿ ನಾಶ ಆಗಿದ್ದಾವೆ. ಇವುಗಳನ್ನೆಲ್ಲ ಮೂಲ ಸ್ಥಿತಿಗೆ ತಂದುಕೊಳ್ಳದೇ ಇದ್ದರೆ ಖಂಡಿತ ಈ ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಂಕಷ್ಟಗಳು ಎದುರಾಗ್ತವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಧಾನಮಂತ್ರಿಗಳ ಗಮನವನ್ನು ಸೆಳಿಬೇಕು ಅಂತಂದರೆ, ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ, ಗಜೇಂದ್ರ ಸಿಂಗ್ ಶೇಖಾವತ್ ಜಲಶಕ್ತಿ ಮಿನಿಸ್ಟ್ರಿಗೂ ಬರೆದಿದ್ದೀವಿ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಬರೆದಿದ್ವಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಬರೆದಿದ್ದೀವಿ. ಇವತ್ತು ಯುರೇನಿಯಂ ಇರುವಂಥ ಕೋಲಾರ ಜಿಲ್ಲೆಯಲ್ಲೂ ಅಷ್ಟೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅಷ್ಟೇ, ಅನೇಕ ಕಡೆ ಹಳ್ಳಿಗಳಲ್ಲಿ ಏನು ಕೊಳವೆ ಬಾವಿಗಳಲ್ಲಿ ಸ್ಯಾಂಪಲ್ಸಲ್ಲಿ ಇವತ್ತು ಯುರೇನಿಯಂ ಕಂಡು ಬಂದಿದೆ. ಅಂಥ ಕಡೆ ಕನಿಷ್ಠ ಪಕ್ಷ ಪರ್ಯಾಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಿದ್ವಿ. ಅಲ್ಲಿ ಯಾರೂ ಅದರ ಕಡೆ ಗಮನ ಹರಿಸ್ತಾ ಇಲ್ಲ, ಒಬ್ಬರು ಅದರ ಬಗ್ಗೆ ಮಾತನಾಡೋರಿಲ್ಲ. ನೋಡಿ, ಗಜೇಂದ್ರ ಸಿಂಗ್ ಶೇಖಾವತ್ ಅವರು ರವಿಶಂಕರ್ ಆಶ್ರಮಕ್ಕೆ ಬಂದು ಅಲ್ಲಿ ಮಾತಾಡ್ತಾರೆ. ಈ ಕೋಲಾರ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಪ್ರಸ್ತಾಪ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನಲ್ಲಿ ಯುರೇನಿಯಂ ಇರೋದು ನಮ್ಗೆ ಆತಂಕ ಬರ್ತಾ ಇದೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಮಾತಾಡ್ತಾರೆ. ಆದರೆ ಈ ರಾಜ್ಯ ಸರ್ಕಾರಕ್ಕೆ 16 ಪತ್ರಗಳನ್ನು ಬರೆದಿದ್ದೀವಿ, ಮೆಮೊರಾಂಡಮ್ಗಳನ್ನು ಕೊಟ್ಟಿದ್ದೀವಿ, ಯಾರೂ ಅದರ ಬಗ್ಗೆ ಚಕಾರ ಎತ್ತಿಲ್ಲ. ಈ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಸ್ನೇಹಿತರು ಹೋಗಿ ಕೋಲಾರ ಜಿಲ್ಲಾಧಿಕಾರಿಗೆ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ಯುರೇನಿಯಂ ಇರುವ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಒತ್ತಾಯ ಮಾಡಿದ್ದೀವಿ. ಆದರೆ ಯಾರೂ ಅದರ ಬಗ್ಗೆ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮ ವಹಿಸಿರುವುದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಈಗಲಾದರೂ ಪ್ರಧಾನಮಂತ್ರಿಗಳೇ ಕೋಲಾರ ಚಿಕ್ಕಬಳ್ಳಾಪುರದ ಕೆರೆಗಳ ಬಗ್ಗೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂದರೆ ಇಲ್ಲಿನ ಪರಿಸ್ಥಿತಿ ಇನ್ನೆಷ್ಟು ಹದಗೆಟ್ಟಿರಬೇಕು ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿದೆ. ಆದರೆ ಅದನ್ನು ಅದೇ ರೀತಿಯಲ್ಲಿ ಇನ್ನಷ್ಟು ಸಮಗ್ರವಾಗಿ ಇವತ್ತು ನಮ್ಮ ನಂದಿದುರ್ಗದ ಈ ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಪಾಲಾರ್ ಇವೆಲ್ಲ ಹೇಗಿದೆ ಅಂದರೆ ಇದೊಂದು ಕೆರೆಗಳ ಜಾಲ. ಈ ಕೆರೆಗಳ ಜಾಲವನ್ನು ಈ ಕಾಲುವೆಗಳು ಏನು ಪೂರೈಸ್ತಾ ಇದ್ದಾವೆ, ಈ ಕಾಲುವೆಗಳನ್ನು ರಿವೈವ್ ಮಾಡಿಕೊಂಡು ಅವುಗಳ ಒತ್ತುವರಿಗಳನ್ನು ತೆರವು ಮಾಡಿಕೊಂಡು ಆ ಕೆರೆಗಳನ್ನೆಲ್ಲ ಮೂಲ ಸ್ಥಿತಿಗೆ, ಏನು 100 ವರ್ಷಗಳ ಹಿಂದೆ ಹೇಗಿತ್ತು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ, ಆ ಮೂಲ ಸ್ಥಿತಿಗೆ ತಗೊಂಡ್ರೆ ಈ ಭಾಗದ ನೀರಿನ ಬವಣೆ ಒಂದಿಷ್ಟು ಮಟ್ಟಕ್ಕೆ ಪರಿಹಾರ ಆಗ್ತದೆ. ಆದರೆ ಈ ಇಲ್ಲಿರ್ತಕ್ಕಂಥ ಎಲ್ಲ ಫಲವತ್ತಾದ ಭೂಮಿಗೆ ನೀರು ಕೊಡಬೇಕು ಅಂದರೆ ಖಂಡಿತ ನಮಗೆ ನೀರಾವರಿ ಯೋಜನೆ ಖಂಡಿತ ಬೇಕಾಗ್ತದೆ. ಅದಕ್ಕೆ ಪರಮಶಿವಯ್ಯನವರು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ಕೃಷ್ಣಾ ಪೆನ್ನಾರ್ ಲಿಂಕ್ ಅನ್ನುವಂಥದ್ದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಏನು ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ಮಾತಾಡ್ಕೊಳ್ತಿದ್ದೀವಿ ಪ್ರತಿನಿತ್ಯ, ಏನಪ್ಪ ಆಂಧ್ರದವರು ಅಷ್ಟೊಂದೆಲ್ಲ ನೀರಾವರಿ ಯೋಜನೆಗಳು ಮಾಡಿಬಿಟ್ರು, ನಮ್ಮ ಬಾರ್ಡರ್ವರೆಗೂ ನೀರು ತಂದುಬಿಟ್ರು ಅಂತೇಳಿ. ಅದೆಲ್ಲ ಮಾಡಿದ್ದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯ ಒಂದು ಅವರು ಮಾಡಿದಂಥ ಆ ನೀರಿನ ಯೋಜನೆಗಳವೆಲ್ಲ. ಅದೇ ಯೋಜನೆಗಳ ಅಡಿಯಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಏನು ಈ ಪೆನ್ನಾರ್ ಬೇಸಿನ್ ಇದೆ, ಇದಕ್ಕೆ ಸುಮಾರು 70 TMCಯಷ್ಟು ನೀರನ್ನು ಇರಿಗೇಷನ್ಗೆ, ನೀರಾವರಿಗೆ ಕೊಡಬಹುದು ಅಂತೇಳಿ ಒಂದು ಪ್ರಪೋಸಲ್ ಕೊಟ್ಟಿದೆ, ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ. ಇದನ್ನು 2014-15ರಲ್ಲೇ MB ಪಾಟೀಲ್ರು ನೀರಾವರಿ ಮಂತ್ರಿಗಳಾಗಿದ್ದಾಗ ಇಡೀ ರಿಪೋರ್ಟನ್ನು ಅವ್ರಿಗೆ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅದನ್ನೂ ಸಹ ನಮ್ಮ ಜಿಲ್ಲೆಗಳವರ ಆ ಒತ್ತಾಯದ ಏನು ಒಗ್ಗಟ್ಟಿನ ಕೊರತೆ ಇದೆ, ಅದರ ಕೊರತೆಯಿಂದ ಇವತ್ತು ಅದು ಸಹ ನೆನಗುದಿಗೆ ಬಂದಿದೆ. ನಾವು ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ, 10 ವರ್ಷಗಳಿಂದ ನಮ್ಮ ಜಿಲ್ಲೆಗಳ ಎಲ್ಲ ರಾಜಕಾರಣಿಗಳು ಎತ್ತಿನ ಒಳೆ ಬಾಲ ಹಿಡ್ಕೊಂಡು ಹೋಗಿದ್ದಾರೆ ಹೊರತು ನಮಗೆ ನೀರು ತರುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಎತ್ತಿನ ಒಳೆ ಬಗ್ಗೆ ಒಂದೇ ಮಾತು ಹೇಳೋದಾದರೆ ನಾನು ಈ
ಈ ಸಭೆಗಳಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಈಗಾಗಲೇ ನೂರಾರು ಸಾರಿ ಹೇಳಿದ್ದೀನಿ, ಇವತ್ತು ಅದನ್ನೇ ರಿಪೀಟ್ ಮಾಡಬೇಕಾಗಿದೆ. ಎತ್ತಿನಹೊಳೆ ಅನ್ನುವಂಥದ್ದು 2012ರಲ್ಲೇ ಸತ್ತೋಗಿರ್ತಕ್ಕಂಥ ಯೋಜನೆ. ಅದರಲ್ಲಿ ಹೈಡ್ರಾಲಜಿ ಇಲ್ಲ, ಅದರಲ್ಲಿ ನೀರಿಲ್ಲ, ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಒಂದು ಹನಿ ನೀರು ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್, ಈ ದೇಶದ ಅತ್ಯುನ್ನತ ನೀರಿನ ಪ್ರಾಮಾಣೀಕರಿಸುವಂಥ ಅಧ್ಯಯನ ಮಾಡುವಂಥ ಸಂಸ್ಥೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರದ ಮೂಲಕ, ಪತ್ರದ ಕಾಪಿನೂ ಸಹ ನಮ್ಮ ಹತ್ರ ಇದೆ, ನಿಮ್ಮ ಜೊತೆನೂ ಹಂಚ್ಕೊಂಡಿದ್ದೀವಿ ಅನೇಕ ಸರಿ, ಅಷ್ಟೆಲ್ಲ ಹೇಳಿದ್ರು ಇವತ್ತೂ ಎತ್ತಿನಹೊಳೆ ಜಪ ಮಾಡುವುದನ್ನು ಅದರಲ್ಲಿ ಬರುವಂಥ ಕಮಿಷನ್ ಹೊಡಿಲಿಕ್ಕಾಗಿ. ಎತ್ತಿನಹೊಳೆ ಹೇಗಾಗಿದೆ ಅಂದರೆ ATM ಆಗಿದೆ. ಚುನಾವಣೆಗಳು ಬಂದಾಗ ಅಥವಾ ಇವರಿಗೆ ಹಣ ಬೇಕು ಅಂದಾಗ ಎತ್ತಿನಹೊಳೆ ರಾಜಕಾರಣಿಗಳಿಗೆ ಆಳುವವರಿಗೆ ATM ಮಿಷಿನ್ ಥರ ಆಗಿದೆ. ಹಾಗಾಗಿ ಇವತ್ತೂ ಅದರ ಜಪವನ್ನೇ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಬೆಂಗಳೂರು ತ್ಯಾಜ್ಯ ನೀರನ್ನು ಕಡಾಖಂಡಿತವಾಗಿ, ಬಂಧುಗಳೇ ನಾನು ಭಾಳ ನೋವಿನಿಂದ ಹೇಳ್ತೀನಿ, ಕಡಾಖಂಡಿತವಾಗಿ ಮೂರನೇ ಹಂತದ ಶುದ್ಧೀಕರಣ ಮಾಡಿಕೊಂಡು ನೀವು ಮರುಬಳಕೆ ಮಾಡ್ಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರದ ಗೈಡ್ಲೈನ್ ಇದ್ರೂ ಇವತ್ತು ಅದನ್ನು ಉಲ್ಲಂಘಿಸಿ ಆ ಗೈಡ್ಲೈನನ್ನು ಕಸದ ಬುಟ್ಟಿಗೆ ಎಸೆದು ಇವತ್ತು ಸೆಕೆಂಡ್ರಿ ಟ್ರೀಟೆಡ್ ವಾಟರ್, ಅರೆ ಸಂಸ್ಕರಿತ ನೀರನ್ನು ನಮ್ಮ ಜಿಲ್ಲೆಗಳಿಗೆ, ಅದು ಕುಡಿಯುವ ನೀರಿಗೆ ಬಳಸುವಂಥ, ಇವತ್ತು ನಮ್ಮ ಕೋಲಾರದಲ್ಲಿ ವೆಂಕಟೇಶ್ ಅವರು ಒಂದು RTL ಹಾಕಿದರು. ಈ ಕೋಲಾರ ಸುತ್ತಮುತ್ತ ಅಮ್ಮೇರಳ್ಳಿ ಕೆರೆ, ಕೋಲಾರಮ್ಮನ ಕೆರೆ, ಮಡೇರಳ್ಳಿ ಕೆರೆಯಿಂದ ಈ ನಗರಕ್ಕೆ ಕುಡಿಯೋ ನೀರು ಬರ್ತಾ ಇದೆ. ಆ ಕುಡಿಯೋ ನೀರನ್ನು ಬಳಸುವಂಥ ಕೆರೆಗಳಿಗೂ ಇಂಥ ಅರೆಸಂಸ್ಕೃತ ತ್ಯಾಜ್ಯ ನೀರನ್ನು ಬಿಟ್ಟಿರತಕ್ಕಂಥದ್ದು ನಿಜವಾಗ್ಲೂ ಇದು ಅನ್ಯಾಯ ಅಲ್ಲ, ಇದು ಅಮಾನವೀಯ. ಮಾನವೀಯತೆ ಇರತಕ್ಕಂಥ ಯಾರು ಮಾಡುವ ಕೆಲಸ ಅಲ್ಲ. ಯಾಕೆಂದರೆ ದನ ಕರುಗಳಾಗಲಿ, ಜನಸಾಮಾನ್ಯರಾಗಲಿ, ಅವರೆಲ್ಲ ದಂಗೆ ಅಂದರೆ ಕಣ್ಣು ಮುಚ್ಕೊಂಡು ಕುಡಿತಾರೆ. ಅಂಥ ಕುಡಿಯುವಂಥ ಕೆರೆಗಳಿರ್ತಕ್ಕಂಥ ಕೆರೆಗಳಿಗೆ ಇಂಥ ಅರೆಸಂಸ್ಕೃತ ತ್ಯಾಜ್ಯ ನೀರನ್ನು ಬಿಟ್ಟು ಇಂಥ ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಅಕ್ಷಮ್ಯ. ಹಾಗಾಗಿ ಅದನ್ನು ಸಹ ಕೇಂದ್ರ ಸರ್ಕಾರನೇ ಮುಂದೆ ಬಂದು, ಯಾಕೆಂದರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಇರಲಿ ಅವರೆಲ್ಲರೂ ಇದ್ರ ಜೊತೆ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಯಾಕೆಂದರೆ ಇವೆಲ್ಲವನ್ನು ಕೇಂದ್ರ ಸರ್ಕಾರದ ಜೊತೆ ಒಂದು ಅವರು ಪ್ರಾಮಾಣೀಕರಿಸಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ತ್ಯಾಜ್ಯ ನೀರಿನ ಗುಣಮಟ್ಟ ಆಗಿರಬೇಕು, ನಿರ್ಧರಿಸುವುದು ಕೇಂದ್ರ ಸರ್ಕಾರ. ಆಮೇಲೆ ಇದು ಹೈಡ್ರಾಲಜಿ ಸ್ಟಡಿ ಮಾಡಬೇಕು ಅಂದರೆ ಅದು ಕೇಂದ್ರ ಸರ್ಕಾರದ ಸೆಂಟ್ರಲ್ ವಾಟರ್ ಕಮಿಷನ್ನು ಪ್ರಾಮಾಣೀಕರಿಸಬೇಕು. ಹಾಗಾಗಿ ಇವೆರಡನ್ನೂ ಮಾಡುವುದರ ಜೊತೆಗೆ ಏನು ಕೃಷ್ಣಾ ಪೆನ್ನಾರ್ ಲಿಂಕ್ ಅಂತ ಹೇಳಿ ಇವತ್ತು ನಮ್ಮ ಮುಂದೆ ಇದೆ, ಫೀಸಿಬಿಲಿಟಿ ರಿಪೋರ್ಟ್ ಆಗಿದೆ, ಅದನ್ನು ಮಾಡುವಂಥ ಕೆಲಸವನ್ನು ಅದನ್ನು DPR ಮಾಡಿ ಯಾವ ರೀತಿ ಆಂಧ್ರದವರು ಅದನ್ನು ಬಳಸ್ಕೊಂಡಿದ್ದಾರೆ ಕೃಷ್ಣಾ ನದಿ ನೀರನ್ನು, ಅದೇ ರೀತಿ ನಮಗೂ ಬಳಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು, ತಾಂತ್ರಿಕವಾಗಿ ಎಲ್ಲ ಅವಕಾಶಗಳು ಇರುವುದರಿಂದ, ಆಮೇಲೆ ಯಾವುದೇ ಅಂತಾರಾಜ್ಯ ವ್ಯಾಜ್ಯವಿಲ್ಲ. ಯಾಕೆಂದರೆ ಕೃಷ್ಣಾದು ಫೈನಲ್ ಅವಾರ್ಡ್ ಆಗಿಬಿಟ್ಟಿದೆ. ಹಾಗಾಗಿ 173 TMCಯಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಬಿ ಸ್ಕೀಮಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಅದನ್ನು ಬಚಾವತ್ ಸ್ಕೀಮಲ್ಲಿ, ಬಚಾವತ್ ಸ್ಕೀಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ಸಹ ನಾವು ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಮೂಲ ಬೇಡಿಕೆ ಅಥವಾ ಒತ್ತಾಯ ಏನಂದರೆ, ಇವತ್ತು ಕೇಂದ್ರ ಸರ್ಕಾರದ ಈ ದೇಶದ ಪ್ರಧಾನಿಗಳು ಬಂದು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಿ ಪ್ರಗತಿಯ ಪ್ರತಿಮೆ ಅಂತ ಕರೆಯುವಂಥ ಸಂದರ್ಭದಲ್ಲಿ ಆ ನಿಜವಾದ ಪ್ರಗತಿಗೆ ಕಾರಣೀಭೂತರ ಆಗಬೇಕು ಅಂದರೆ, ಆ ನಾಂದಿ ಆಡಬೇಕು ಅಂದರೆ, ಈ ಮೂರೂ ಜಿಲ್ಲೆಗಳ ಈ ನೀರಿನ ಬಿಕ್ಕಟ್ಟನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು, ರಾಜ್ಯ ಸರ್ಕಾರಕ್ಕೆ ಸರಿಯಾದ ಸೂಚನೆಗಳನ್ನು ಕೊಡಬೇಕು. ಅದರ ಜೊತೆಗೆ ಜಲಶಕ್ತಿ ಮಂತ್ರಾಲಯ 1000 ಕೋಟಿ ರೂಪಾಯಿಗಳನ್ನು ಇವತ್ತು ತ್ಯಾಜ್ಯ ನೀರಿನ ನಿರ್ವಹಣೆಗೆ, ನೀರಾವರಿ ನಿರ್ವಹಣೆಗೆ ಮತ್ತು ಜಲಮೂಲಗಳ ಅಭಿವೃದ್ಧಿಗೆ ಇವತ್ತು ಖರ್ಚು ಮಾಡ್ತಾ ಇದೆ. ಅದನ್ನು ಪ್ರಾಮಾಣಿಕವಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಈ ಮೂರು ಜಿಲ್ಲೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಇದನ್ನು ಯಾಕೆಂದರೆ ಇದೆಲ್ಲ ಕೇವಲ ಹೋರಾಟಗಾರರದು, ಸಂಘ ಸಂಸ್ಥೆಗಳದ್ದು ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಇವತ್ತು ನಮ್ಮ ಮುಂದಿನ ಪೀಳಿಗೆಗಳು ಉಳಿಬೇಕು ಅಂದರೆ ನಮ್ಮ ನೀರಿನ ಮೂಲಗಳು ಉಳಿಬೇಕು. ಅದನ್ನು ಉಳಿಸ್ಕೊಳ್ಳುವಂಥ, ಅದನ್ನು ರಕ್ಷಿಸಿಕೊಳ್ಳುವಂಥ ಮುಂದಿನ ಪೀಳಿಗೆಗಳಿಗೆ ಅದನ್ನು ನಾವು ಕೊಡುಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವು ಮೊದಲಿಂದನೂ ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ನೀವೆಲ್ಲ ಬಂದಿದ್ದಕ್ಕೆ ನನಗೆ ವಂದನೆಗಳನ್ನು ತಿಳಿಸಿ ನನ್ನ ಇವತ್ತಿನ ಮಾತನ್ನು ಮುಕ್ತಾಯ ಮಾಡ್ತೀನಿ.